ಇನ್ನು ಕಲ್ಯಾಣ ಕರ್ನಾಟಕ ಭಾಗದ ಜೀವ ನದಿ ಅಂದರೆ ಅದು ಕೃಷ್ಣ ನದಿ. ಕೃಷ್ಣ ನದಿ ಕೂಡ ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇದೆ. ಕೃಷ್ಣ ನದಿ ಪ್ರವಾಹಕ್ಕೆ ನಡುಗಡ್ಡೆಯಾಗಿದೆ ನೀಲಕಂಠರಾಯನಗಡ್ಡೆ. ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಕೃಷ್ಣ ನದಿ ಅಬ್ಬರ ಜಾಸ್ತಿ ಆಗ್ತಾ ಇದೆ. ನೀಲಕಂಠರಾಯನ ಗಡಿಯಲ್ಲಿದ್ದಂತಹ ಗರ್ಭಿಣಿಯರು ಪರದಾಟವನ್ನು ನಡೆಸ್ತಾ ಇದ್ದಾರೆ. ನಡುಗಡ್ಡೆಯಲ್ಲಿದ್ದಂತಹ ಮೂವರು ಗರ್ಭಿಣಿಯರನ್ನು ಸ್ಥಳಾಂತರ ಮಾಡುವಂತಹ ಕೆಲಸ ಕೂಡ ಆಗಿದೆ. ಕೃಷ್ಣ ನದಿಗೆ ಹೆಚ್ಚು ನೀರನ್ನು ಬಿಟ್ಟರೆ ಮತ್ತೆ ಸೇತುವೆ ಮುಳುಗಡೆಯಾಗುವಂತಹ ಭೀತಿ ಇದೆ. ಕ್ಷಣದಿಂದ ಕ್ಷಣಕ್ಕೆ ಪರಿಸ್ಥಿತಿ ಬಿಗಡಾಯಿಸ್ತಾ ಇದೆ. ನಮ್ಮನ್ನು ಆದಷ್ಟು ಬೇಗ ಶಿಫ್ಟ್ ಮಾಡಿ ಅಂಥೇಳಿ ಜನ ಕೇಳಿಕೊಳ್ತಾ ಇದ್ದಾರೆ. ಇದು ಯಾದಗಿರಿ ಭಾಗದಲ್ಲಿ ಮಳೆ ತಂದಂತಹ ಅವಾಂತರ. ಇಲ್ಲೂ ಕೂಡ ಮಳೆ ಕಡಿಮೆ ಆಗ್ತಾ ಇದೆ, ಬಟ್ ಮಹಾರಾಷ್ಟ್ರದಲ್ಲಾಗ್ತಾ ಇರುವಂತಹ ಮಳೆಯ ಪರಿಣಾಮ ಯಾದಗಿರಿ, ರಾಯಚೂರು, ಕೊಪ್ಪಳ ಭಾಗದಲ್ಲಿ ಪರಿಣಾಮವನ್ನು ಬೀರ್ತಾ ಇರುವಂಥದ್ದು. ಕೃಷ್ಣ ನದಿ ಕ್ಷಣದಿಂದ ಕ್ಷಣಕ್ಕೆ ಜಾಸ್ತಿ ಆಗ್ತಾ ಇದೆ, ಉಕ್ಕಿ ಹರಿತಾ ಇದೆ. ಇದರ ಪರಿಣಾಮ ಈ ನದಿಪಾತ್ರದ ಜನರಲ್ಲಿ ಈಗ ಪ್ರವಾಹದ ಭೀತಿ ಎದುರಾಗ್ತಾ ಇರುವಂಥದ್ದು. ನೀಲಕಂಠರಾಯನ ಗಡಿಯಲ್ಲಿದ್ದಂತಹ ಗರ್ಭಿಣಿಯರನ್ನು ಈಗ ಸ್ಥಳಾಂತರ ಮಾಡುವಂತಹ ಕೆಲಸವನ್ನು ಕೂಡ ಮಾಡಲಾಗಿದೆ. ನೂರಾರು ಕುಟುಂಬಗಳು ಅಲ್ಲಿಯೇ ನೆಲೆಸಿರುವಂತಹದ್ದು. ಪ್ರವಾಹದ ಭೀತಿ ಆವರಿಸಿರೋದ್ರಿಂದ ನಮ್ಮನ್ನು ಆದಷ್ಟು ಬೇಗ ಶಿಫ್ಟ್ ಮಾಡಿ ಕಾಳಜಿ ಕೇಂದ್ರಗಳಿಗೆ ಅಂಥೇಳಿ ಮನವಿಯನ್ನು ಮಾಡಿಕೊಳ್ತಾ ಇದ್ದಾರೆ.